ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನಿಗೆ ಸ್ವಾಗತ. ನಾನು ಪ್ರಕಾಶ್ ಚಳಗಿರಿ. ಉಜ್ಜಯಿನಿಯ ಮಹಾಕಾಳ ದೇವಾಲಯದ ಗರ್ಭಗುಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಸುಮಾರು 14 ಅರ್ಚಕರು ಗಾಯಗೊಂಡ ಘಟನೆ ನಡೆದಿದೆ. ಹೋಳಿ ಹಬ್ಬದ ಪ್ರಯುಕ್ತ ದೇವಾಲಯದ ಗರ್ಭಗುಡಿಯಲ್ಲಿ ಭಸ್ಮ ಆರತಿ ವೇಳೆ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಅಗ್ನಿ ಅವಘಡದಲ್ಲಿ ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆ ಮತ್ತು 1 ಲಕ್ಷ ರೂಪಾಯಿ ನೆರವನ್ನು ನೀಡಲಾಗುವುದು. ಅಲ್ಲದೆ ಈ ರೀತಿಯ ಘಟನೆ ಮರುಕಳಿಸದಂತೆ ಆಡಳಿತವು ಮುನ್ನೆಚ್ಚರಿಕೆ ವಹಿಸಲಿದೆ ಎಂದು ಮುಖ್ಯಮಂತ್ರಿ ಮೋಹನ್ ಯಾದವ್ ತಿಳಿಸಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಇಂದು ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಅವರು ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರೊಂದಿಗೆ ಅವರ ಪತ್ನಿ ಅರುಣಲಕ್ಷ್ಮಿ, ಮಾಜಿ ಸಚಿವ ಟಿ ಜಾನ್ ಅವರ ಪುತ್ರ ಥಾಮಸ್ ಜಾನ್ ಹಾಗೂ ಅಪಾರ ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಚುನಾವಣೆಯನ್ನು ನಾನು ಗಂಭೀರವಾಗಿ ಪರಿಗಣಿಸಿದ್ದೇನೆ. ಜಾತಿ ಲೆಕ್ಕಾಚಾರ ಪರಿಣಾಮ ಬೀರಲ್ಲ. ಎಲ್ಲ ಜಾತಿ ಸಮುದಾಯದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸುತ್ತೇನೆ. ಬುಧವಾರದಿಂದಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಲಿದ್ದೇನೆ ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ನಮ್ಮ ಪಕ್ಷದ ಬೆಳಗಾವಿಯ ಎಲ್ಲ ನಾಯಕರು ಮುಖಂಡರೊಂದಿಗೆ ಮಾತನಾಡಿದ್ದೇನೆ. ಬನ್ನಿ, ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ. ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡೋಣ ಎಂದಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಶೆಟ್ಟರ್ ತಿಳಿಸಿದರು. ನೋಡಿ, ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರುಗಳು ಮತ್ತು ಜಾರಕಿಹೊಳಿ, ಏನು ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು, ಅವರೂ ಸಹಿತ ಸಂಪೂರ್ಣವಾಗಿ ನನಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿರಂತರವಾಗಿ ಅವ್ರ ಜೊತೆ ಮಾತುಕತೆ ಮಾಡ್ತೀನಿ. ನನಗೆ ಟಿಕೆಟ್ ನೀಡಿಲ್ಲ, ನಾನು ಅಭ್ಯರ್ಥಿ ಅಲ್ಲ ಎಂದು ನಾನು ಕ್ಷೇತ್ರದಲ್ಲಿ ಓಡಾಡುವುದನ್ನು ನಿಲ್ಲಿಸಿಲ್ಲ. ನೀವು ಪಕ್ಷೇತರ ನಿಂತರೂ ನಾವು ನಿಮಗಾಗಿ ಕೆಲಸ ಮಾಡುತ್ತೇವೆ ಎಂದು ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ ಎಂದು ವೀಣಾ ಕಾಶಪ್ಪನವರು ಹೇಳಿದ್ದಾರೆ. ತಡರಾತ್ರಿ ಬೆಂಬಲಿಗರ ಸಭೆ ಬಳಿಕ ಮಾತನಾಡಿದ ಅವರು, ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲೆಯ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನ್ಯಾಯ ಸಿಗುವ ಭರವಸೆ ಇದೆ. ಒಂದು ವೇಳೆ ಇಲ್ಲಿ ನಮಗೆ ವ್ಯತಿರಿಕ್ತವಾದ ನಿರ್ಣಯ ಹೊರಬಂದರೆ ಚುನಾವಣೆ ಕಣದಲ್ಲಿ ಇರೋದು ಖಚಿತ ಎಂದರು. ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದಾವೆ, ನೀವು ಯಾವುದಕ್ಕೆ ಕೂಡ ಎದೆ ಬಂದ್ಬೇಡಿ, ನೀವು ಕೆಲಸ ಮಾಡಿರೋಂಥ ನಾವು ನೋಡಿದ್ದೀವಿ, ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ. ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ 28ನೇ ತಾರೀಕು ಏನು ಸಭೆ ನಿರ್ಧಾರವನ್ನು ತಗೋತಾರೆ ಅದನ್ನು ನೋಡಬೇಕು. ಖಂಡಿತವಾಗ್ಲೂ ಕಣದಲ್ಲಿರೋದಂತೂ ಗ್ಯಾರಂಟಿ, ನಾನು ಇನ್ನು ಸರಿ ಮಾತಿಲ್ಲ. ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನ ಹೊರಗಿಟ್ಟು ಚುನಾವಣೆ ಮಾಡುವಂತ ಶಕ್ತಿ ನನಗಿದೆ. ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ. ಇವತ್ತು ಅವರನ್ನ ನಾನು ಇದ್ರಲ್ಲಿ ಹೇಳುತ್ತಾರಲ್ಲ, ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ. ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ, ಇಲ್ಲ ಅನ್ಯಾಯನೇ ಆಯಿತು ಅಂತಂದ್ರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ. ಹೌದು, ಇವತ್ತು ನನಗೆ ಅನ್ಯಾಯ ಆಗಿದೆ. ಹೌದು, ಇವತ್ತು ಟಿಕೆಟ್ ಕೊಡ್ತಾರೆ, ಮತ್ತೆ ಇನ್ನೂ ಕಾಲಾವಕಾಶ ಇದೆಯಲ್ಲ ಬಿ ಫಾರ್ಮ್ ಕೊಡೋದಕ್ಕೆ, ಬದಲಾವಣೆ ಮಾಡಿ. ಇವತ್ತು ಮಾನ್ಯ ಚಿಮ್ಮನಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು. ದೇವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಜಿಲ್ಲೆಯಲ್ಲೇ ಹೆಸರು, ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂಥ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು. ಅದಾದಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಅನೌನ್ಸ್ ಆಗಿದೆ, ಬಿ ಫಾರ್ಮ್ ಕೊಟ್ಟಿಲ್ವಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ. ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ ಅವಕಾಶ ಮಾಡಿಕೊಟ್ಟಿದ್ದೀರಾ, ಹೆಸರು ಅನೌನ್ಸ್ ಆದರೂ ಬಿ ಫಾರ್ಮ್ ಚೇಂಜ್ ಮಾಡಿಕೊಟ್ಟಿದ್ದೀರಾ, ನಮಗೂ ಕೂಡ ಮಾಡಿಕೊಡಿ, ಹೆಸರು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಮಾಡಿಕೊಡಿ. ಅಮೆರಿಕ ಮೂಲದ ಖಲಿಸ್ತಾನ್ ಉಗ್ರ ಸಂಘಟನೆ 2014 ಹಾಗೂ 2022ರ ನಡುವಿನ ಅವಧಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ$16 ಮಿಲಿಯನ್ ಹಣ ನೀಡಿರುವುದಾಗಿ ತಿಳಿಸಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿವೆ. ಖಲಿಸ್ತಾನ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಈ ಆರೋಪ ಮಾಡಿದ್ದಾನೆ. ಇದರಿಂದ ಆಮ್ ಆದ್ಮಿಯ ಹಣಕಾಸಿನ ಸಮಗ್ರತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಹಾಗೆಯೇ ಈ ಪಕ್ಷ ಉಗ್ರ ಸಂಘಟನೆಗಳ ಜೊತೆಗೆ ಸಂಬಂಧ ಹೊಂದಿರುವ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಿದೆ. ಇಷ್ಟೇ ಅಲ್ಲ, ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಹಣ ತೆಗೆದುಕೊಂಡು ಅದಕ್ಕೆ ಪ್ರತಿಯಾಗಿ ಶಿಕ್ಷೆಗೆ ಗುರಿಯಾಗಿರುವ ಉಗ್ರ ದೇವೇಂದ್ರ ಪಾಲ್ ಸಿಂಗ್ ಬುಲ್ಲರ್ ಅವರನ್ನು ಬಿಡುಗಡೆ ಮಾಡಿರುವುದಾಗಿ ಪನ್ನೂನ್ ಗಂಭೀರ ಆರೋಪ ಮಾಡಿದ್ದಾನೆ.
ಬಿಜೆಪಿ ನಿರ್ಮಾ ವಾಷಿಂಗ್ ಪೌಡರ್ ಇದ್ದಂತೆ ವಿಪಕ್ಷದಲ್ಲಿದ್ದಾಗ ಕೊಳೆಯಾಗಿದ್ದವರು ಬಿಜೆಪಿ ಸೇರಿದ ಕೂಡಲೇ ಸ್ವಚ್ಛ ಶುದ್ಧವಾಗಿ ಬಿಡುತ್ತಾರೆ ಎಂದು ಸಚಿವ ಸಂತೋಷ್ ಲಾಡೋ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಜನಾರ್ದನ್ ರೆಡ್ಡಿ ವಿರುದ್ಧದ ಹಗರಣಗಳ ಬಗ್ಗೆ ದೊಡ್ಡದಾಗಿ ಟೀಕಿಸಿದ್ದ ಬಿಜೆಪಿ ಇದೀಗ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿರುವುದು ಬಿಜೆಪಿಗೆ ಸೋಲಿನ ಭೀತಿ ಕಾಡುತ್ತಿದೆ. ನನ್ನ ಲೆಕ್ಕಾಚಾರದಂತೆ ಲೋಕಸಭೆಯಲ್ಲಿ ಬಿಜೆಪಿ 160-180 ಸ್ಥಾನಗಳಲ್ಲಿ ಮಾತ್ರ ಗೆಲ್ಲಲಿದೆ ಎಂದರು. ಹಂಗೆ ಆಗಿದೆ ಅಲ್ಲ, ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ. ಅದು ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ ಅಲ್ಲ ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾಣ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು, ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಿದ್ರೆ ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ, ಅವ್ರಿಗೆ ಗುರುತಿದ ನಂಬರ್ ಸರಿಯಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, 37% ಏನೋ ಅವ್ರ ಓಟ್ ಮ್ಯಾಗ ಓಟನ್ನು ತಗೊಂಡು ಕಳೆದ ಬಾರಿ, ಈ ಬಾರಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ 29 or 30%, ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ. ಈಗ ಅವ್ರಿಗೆ ಗುರುತಿದೆ ಈ ಸರ್ವೆ ಅವರಿಗೆ 160-180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ, ಈಗ ಇವಿಎಂ ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡು ಜೈಲಿಗೆ ಹಾಕ್ಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರೆ ಏನಿದೆ? ಇಂಡಿಯನ್ ಪ್ರೀಮಿಯರ್ ಲೀಗ್ 2024 ಉಳಿದ ಪಂದ್ಯಗಳ ವೇಳಾಪಟ್ಟಿಯನ್ನು ಬಿಸಿಸಿಐ ಪ್ರಕಟಿಸಿದೆ. ದೇಶದಲ್ಲಿ ಮುಂಬರುವ ಸಾರ್ವತ್ರಿಕ ಚುನಾವಣೆಗಳ ಕಾರಣ ಮೊದಲ 21 ಪಂದ್ಯಗಳ ವೇಳಾಪಟ್ಟಿಯನ್ನು ಈ ಹಿಂದೆ ಬಿಡುಗಡೆ ಮಾಡಿತ್ತು. ಏಪ್ರಿಲ್ 8 ಐಪಿಎಲ್ ಪುನಾರಂಭಗೊಳ್ಳಲು ಸಿದ್ಧವಾಗಿದ್ದು ಮಂಡಳಿಯು ಪ್ಲೇಆಫ್ ಪಂದ್ಯಗಳ ಸ್ಥಳಗಳನ್ನು ಸಹ ಘೋಷಿಸಿದೆ. ಮೇ 26 ಚೆನ್ನೈನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?